ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಅಲ್ಲಿ ಔಟ್ ಸೈಡ್ ಅಲ್ಲೆಲ್ಲ ಅವ್ರ ದಿನ ಅದು ಪೊಲೀಸ್ ಮಾಡಿಲ್ಲ. ಬಿಡ
ಇವತ್ತು ನನ್ನ ಮುಳಬಾಗಲು ನಗರ ಬೆಚ್ಚಿಬೀಳ್ತಕ್ಕಂಥ ಒಂದು ಘಟನೆ ಕೃತ್ಯ ನಡೆದಿದೆ. ಇವತ್ತು ಸರಿಸುಮಾರು ಒಂದು 3 ಜನ ಬಂದು ಒಂದು ಲೇಡಿ ಟೀಚರ್ನ ಕತ್ಕೊಯ್ದು ಅದೇ ರೀತಿ ಅವ್ರ ಮಗಳನ್ನ ಅಟ್ಟಾಡಿಸ್ಕೊಂಡು ಮೇಲಕ್ಕೆ ಹೋಗಿ ಅವರು ಬಾಗಿಲಾಕಿದ ತಕ್ಷಣ ಪರಾರಿಯಾಗಿದ್ದಾರೆ. ಈ ಕೂಡಲೇ ನನ್ನ ಗಮನಕ್ಕೆ ಬಂದ ಕೂಡಲೇ ಪೊಲೀಸ್ಗೆ ಇಂಟಿಮೇಟ್ ಮಾಡಿ ನಾನು ಮತ್ತು ಪೊಲೀಸ್ ಎಲ್ಲ ಬಂದಿದ್ವಿ. ಈಗ ಎಸ್ ಪಿ ಮತ್ತು ಅರ್ಥಲ್ ಎಸ್ ಪಿ ಅವರು ಮತ್ತು DSP ಎಲ್ಲ ಬಂದಿದ್ದಾರೆ. ಸೊ ಡಾಗ್ ಸ್ಪಾಟ್ಸ್ ಎಲ್ಲ ಬಂದಿದೆ, FSL ಟೀಮ್ ಕೂಡ ಬರ್ತಾ ಇದೆ. ಸೊ ಅದು ಯಾರೇ ಆಗಿದ್ರೆ ಕೂಡ ಇದಕ್ಕೆ 24 ಗಂಟೆ ಒಳಗಡೆ ಇದನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಸ್ ಪಿ ಸಾಹೇಬರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏನಾದರೂ ಕೂಡ ಈ ಘಟನೆ ಆಗಬಾರ್ದಿತ್ತು. ನನಗೆ ತುಂಬ ಗೊತ್ತಿರ್ತಕ್ಕಂಥ ಲೇಡಿ ಟೀಚರು ತುಂಬ ಸೌಜನ್ಯವಾಗಿರ್ತಕ್ಕಂಥ ಟೀಚರು. ಲಾಸ್ಟ್ 8 ಡೇಸ್ ಬ್ಯಾಕ್ ಡೆಪ್ರೆಷನ್ ಕೂಡ ಕೇಳಿದರು.
ಬ್ಲಡ್ ಟೆಸ್ಟಿಗೆ ಕೂಡ ಮಾಡಿಕೊಟ್ಟಿದ್ದೆ. ಆಗಸ್ಟ್ 15 ಆದಮೇಲೆ ಅವ್ರು ತಗೋತಾಯಿದ್ರು. ಸೊ ಯಾಕೊಂದು ಭಯ ಬೀಳ್ತಕ್ಕಂಥ ಸಂಗತಿಗಳಿವೆಲ್ಲ. ಹಾಡೋಗಲೇ ನೈಟ್ ಈವ್ನಿಂಗ್ ಟೈಮಲ್ಲಿ ಬಂದು ಕತ್ತಿದ್ದು ಹೋಗ್ತಾರೆ ಅಂತಂದರೆ ಇವರ್ಯಾರು ಕಳ್ತನಗೋಸ್ಕರ ಬಂದಿರತಕ್ಕಂಥ ವ್ಯಕ್ತಿಗಳೆಲ್ಲ. ಸಮಥಿಂಗ್ ಈಸ್ ರಾಂಗ್, ನನಗೆ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾಯಿದ್ದೀನಿ. ಈ ಕೂಡಲೇ ಅವ್ರನ್ನ ಸೂಕ್ತ ಕ್ರಮ ಕೈಗೊಂಡು ಅವರು ನಮಗೆ ಬೇಕು ಅಂತ ಕೇಳ್ತಾ ಇದ್ವಿ. ಸೊ ಅದರಿಂದ ನಗರವನ್ನೇ ಬೆಚ್ಚಿಬಿಡ್ತಕ್ಕಂಥ ಘಟನೆ ಇದು. ಸೊ ದಯವಿಟ್ಟು ನಾನು ಎಲ್ಲ ನಾಗರಿಕ ಬಂಧುಗಳಲ್ಲಿ ಮತ್ತು ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಬಂಧುಗಳಲ್ಲಿ ಕೇಳೋದಂತೆ, ದಯವಿಟ್ಟು ಸೇಫ್ಟಿಗೋಸ್ಕರ ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸ್ಕೊಳ್ಳಿ. ಒಂದು ದುರಂತ ಏನಂತಂದರೆ ಆ ಬೀದಿಯಲ್ಲಿ ಯಾರ ಮನೆಯಲ್ಲೂ ಸಿಸಿ ಟಿ ವಿ ಇಲ್ಲ, ಸಿಸಿ ಟಿ ವಿ ಕ್ಯಾಮ್ರಾ ಇಲ್ಲ. ಯಾರೋ ಹೊಂಚಾಕಿ ಕಾದು ಸುಮಾರು ದಿವಸ ಅಬ್ಸರ್ವ್ ಮಾಡಿ ಕೆಲಸ ಮುಗಿಸಿದ್ದಾರೆ. ಈ ಕೂಡಲೇ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಸೊ ಅವ್ರನ್ನ ಈ ಕೂಡಲೇ ಕೂಡಲೇ ಬಂಧಿಸಿ ಅವ್ರಿಗೆ ತಕ್ಕ ಉತ್ತರ ಕೊಡಬೇಕು, ಅಂದರೆ ಶಿಕ್ಷೆ ಕೊಡಬೇಕಂತ ನಾನು ಕೇಳ್ಕೊತಾಯಿದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.